बॉस बगल इली तनक बंतु नान हेळिद कल सर इल्ल नम प्लान प्रकार नडीतादे बॉस ओंदिष्टु सक्सेस कंडिदीनि नान हेळिद सिगुत्ता सिगदे एन बॉस ओंदिष्टु प्रयत्न माडबेकु दुड्डु बगे तल कळिसु कूड निम्म विषयदल्लि यावागादरू दुड्डिन प्रकार नानु विचारणे माडिदिना नावु मेडिकल कॉलेज अल्लि माडोदु बस मेडिकल कॉलेज स्वल्प प्रॉब्लम अल्ली इनकमिंग औट गोयिंग रिकॉर्ड इट्टिर्तार अदिल्लदे अल्लिंद शिफ्ट माडोदु स्वल्प प्रॉब्लम इदे मत्ते बेरे एन प्लान ओंदेरडु स्मशानक्के मातादिदीनि बॉस ऑलरेडी दुड्डु कोट्बिट्टिदीनि निम यावाग बेकु अंत केळो कोड्तीनि अंत हेळिदारे निम अप्रूवल कायता इद्दीनि वेरी गुड ओळ्ळे केलस माडिदीया आदरे बॉडी फीचर्स एल्ल मैच आगबेकल्ल पूजा ಅಂತದೆ ಹೇಳಿದಿನಿ ಬಾಸ್ ನೀವು ಯಾವಾಗ ಹೊರಗಡೆ ಬರ್ತೀನಿ ಅಂತ ಹೇಳಿ ಅಡೋ ನಾನು ಈಗ ನನ್ನ ಅಡಾಪ್ಟೆಡ್ ಮಾಮ್ ಜೊತೆ ಮಾತಾಡಬೇಕು ನಾನಾಗಿ ನಾನೇ ಹೊರಗಡೆ ಬಂದ್ರೆ ಸಿಗಾಕೊಳ್ಳೋ ಚಾನ್ಸಸ್ ಇದೆ ನಾನು ಹೊರಗಡೆ ಬಂದರೂ ಅವರ ನೆರಳನಲ್ಲೇ ಬರಬೇಕು ಎಲ್ಲ ಸರಿ ಆಗ್ತಿದ್ದಾಗ ನಿಮಗೆ ಮೆಸೇಜ್ ಕೊಡ್ತೀನಿ ಆಯ್ತಾ ಆಯ್ತು ಬಾಸ್ ನೀನು ಇಷ್ಟು ಚುರುಕಾಗಿದೀಯ ಅಂತಾನೆ ವಿನಯ ಬಿಟ್ಟು ಈ ಕೆಲಸ ನಾನು ನಿನಗೆ ವಹಿಸಿದ್ದು ಎರಡು ವರ್ಷದಿಂದ ಆ ತೇಜಸ್ವಿನ ಮುಗಿಸುವಂತ ಚಾಮುಂಡಿ ಬೆಟ್ಟದಲ್ಲಿ ನಿನಗೆ ಸುಪಾರಿ ಕೊಟ್ಟಿದ್ದೆ ಪಾಪ ನಿನ್ನ ಕೆಲಸ ನೀನು ಚೆನ್ನಾಗೇ ಮಾಡಿದೆ ಆದರೆ ಅವಳ ನಸೀಬ್ ಚೆನ್ನಾಗಿತ್ತು ಬಚಾವಾಗ್ಬಿಟ್ಲು ನನ್ನ ಹೆಂಡತಿ ಗುಂಡೆಟ್ಬಿತ್ತು ಆಗಲಿಂದ ಅವಳನ್ನು ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀನಿ ಆದರೆ ಆಗ್ತಾಯಿಲ್ಲ ಮುಗಿಸೋಣ ಬಿಡಿ ಬಾಸ್ ನೀವು ಹೊರಗೆ ಬನ್ನಿ ಮೊದಲು ತೇಜಸ್ವಿನಿ ಮುಗಿಸಿಲ್ಲ ಅಂತ ನನಗೂ ನೋವಿದೆ ಇವತ್ತು ನಾನು ಈ ಸ್ಥಿತಿಯಲ್ಲಿರೋದಕ್ಕೆ ಅವಳೇ ಕಾರಣ ಕಣೋ
ನನಗೆಲ್ಲ ಗೊತ್ತಿದೆ ಬಾಸ್. ವಿನಯ್ ಹೇಳ್ದ ನಾನು ಇಲ್ಲಿದ್ರೆ ಕಥೆನೇ ಬೇರೆ. ದುಬೈಗೆ ಹೋಗ್ಬಿಟ್ಟಿದ್ದೆ. ಇಲ್ಲೇನು ನಡೆದಿದೆ ಅಂತ ಈಗ ಗೊತ್ತಾಗಿದೆ. ಇನ್ನೇನು ನಾನು ಬಂದ್ಬಿಟ್ಟಲ್ಲ ಬಾಸ್, ಡೋಂಟ್ ವರಿ. ಈಗ ನಾನು ಹೊರಗೆ ಬರಲೇಬೇಕಾಗಿದೆ. ನಾನು ಇಲ್ಲದೇ ಇರೋ ಟೈಮಲ್ಲಿ ಎಲ್ಲ ಹಾಳಾಗ್ತಾ ಇದೆ. ನಮ್ಮಪ್ಪ ನನ್ನನ್ನು ಪತ್ರಿಕೆಯಿಂದ ಆಚೆ ಹಾಕಿದ್ದಾರೆ. ಈಗೆಲ್ಲ ಬೇಸಿಕ್ಕಿಂದ ಶುರು ಮಾಡ್ಕೋಬೇಕು. ತುಂಬ ದೊಡ್ಡ ಜವಾಬ್ದಾರಿ ಇದೆ ನನಗೆ. ಸರಿ ಬಾಸ್, ನನಗೆ ಬರ್ತೀನಿ. ಒಂದು ನಿಮಿಷ ನೋಡು, ನೀನು ನೋಟೆಡ್ ಮನುಷ್ಯನೇ. ಪೊಲೀಸ್ನವರು ನಿನ್ನೂ ಫಾಲೋ ಮಾಡೋ ಚಾನ್ಸಸ್ ಇದೆ. ಯಾರು ಕಣ್ಗೋ ಕಾಣಿಸ್ಕೋಬೇಡ, ಹುಷಾರು. ಸರಿ ಬಾಸ್, ಹುಷಾರಾಗೋಗು. ಹೆಂಡತಿ ಹುಟ್ಟಿದಬ್ಬದ ದಿವಸ ಮೂಡ್ ಆಫ್ ಮಾಡ್ಕೊಂಡು ನಿಂತಿದ್ಯಲ್ಲಯ್ಯ, ಚೀರ್ ಅಪ್ ಆಯ್ಸೆ. ನಾನು ಯಾಕೆ ಇಷ್ಟು ಕೋಪಿಸ್ಕೊಂಡಿದ್ದೀನಿ ಅಂತ ನಿನಗೂ ಗೊತ್ತು. ಎಂತಕ್ಕಿಂತ ಕೆಲಸ ಮಾಡಿದೆ ನೀನು? ನಿನ್ನ ಹೆಂಡತಿಗೆ ಇಷ್ಟು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಇನ್ನೇನಪ್ಪ ಮಾಡೋಕ್ಕಾಗತ್ತೆ? ಅದೇ ನಾನು ಹೇಳ್ತಿರೋದು, ನಾನು ಪ್ರೀತಿಯಿಂದ ಕೊಡಬೇಕಾಗಿದ್ದ ನೆಕ್ಲೆಸ್ ಅದು. ಅವಳಿಗೆ ಸಿಕ್ತಲ್ಲ ಅದು. ನಾನೇ ಕೈಯಾರೆ ಕೊಡಬೇಕು ಅಂತಿದ್ದೆ ಅಣ್ಣ. ನಾನು ಅವಳಿಗೆ ಪ್ರೀತಿಯಿಂದ ವಿಶ್ ಮಾಡಿ ಗಿಫ್ಟ್ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ನೀನು ನನ್ನ ರೂಮಿಂದನೇ ಕಳ್ತನ ಮಾಡಿ. ಪ್ರಶಾಂತ್, ಅವಳಿಗೆ ಮೇಲೆ ಹಿಡ್ತಾ ಇರಲಿ, ಕಳ್ತನ ಅಂತ ಹೇಳಬೇಡ. ಇನ್ನೇನು ಮತ್ತೆ, ನಾನು ಆ ನೆಕ್ಲೆಸ್ನ ಎಲ್ಲಿಟ್ಟಿದ್ದೆ ಅಂತ ನಿನಗೆ ಮಾತ್ರ ಗೊತ್ತಿತ್ತು, ಅಮ್ಮಂಗಾಗಲಿ ಸ್ವಾತಿಗಾಗಲಿ ಗೊತ್ತಿರಲಿಲ್ಲ. ನಾನದನ್ನು ಪ್ರೀತಿಯಿಂದ ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅಣ್ಣ ಅಂತ ನಂಬಿಕೊಂಡು ನಿನಗೆ ಹೋಗಿ ತೋರಿಸಿದ್ನಲ್ಲ, ನೀನು ಈ ಥರ ದ್ರೋಹ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ. ದ್ರೋಹ ನಾನೆಲ್ಲೋ ಮಾಡಿದೆ? ಅದನ್ನು ತೊಗೊಂಡೋಗಿ ನನ್ನ ಹೆಂಡತಿಗೆ ಏನಾದ್ರು ಕೊಟ್ಟನ? ನಿನ್ನ ಹೆಂಡತಿಗೆ ತಾನೇ ಕೊಟ್ಟಿದ್ದು. ಹೌದು, ನನ್ನ ಹೆಂಡತಿಗೆ ನೀನು ತೊಗೊಂಡೋಗಿ ಕೊಟ್ಟೆ. ದೊಡ್ಡ ಹೀರೋ ಅನ್ಸ್ಕೊಂಬಿಟ್ಟೆ ನಾನು. ನನ್ನ ಹೆಂಡತಿ ಮುಂದೆನೆ ಒಳ್ಳೆ ಜೋಕರ್ ಥರ ನಿಂತಿದ್ದೆ ಗೊತ್ತಾ? ಪ್ರಶಾ, ಕಂಟ್ರೋಲ್ ಇವರ್ ಸರ್. ಹೇಗಣ್ಣ ಕಂಟ್ರೋಲ್ ಮಾಡ್ಕೊಳ್ಳೋದು? ನಾನು ಮನುಷ್ಯ ತಾನೇ. ನಾನು ಪ್ರೀತಿಯಿಂದ ಕೊಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದ ನೆಕ್ಲೆಸ್ನ ನೀನು ತೊಗೊಂಡೋಗಿ ಕೊಟ್ಟೆ. ದೊಡ್ಡ ಹೀರೋ ಅನ್ಸ್ಕೊಂಬಿಟ್ಟೆ. ಕೊಡಬೇಕದನ್ನು ಕೊಡೋಕ್ಕಾಗದೆ ನನ್ನ ಹೆಂಡತಿ ಮುಂದೆ ನಿಷ್ಪ್ರಯೋಜಕ ಗಂಡ ಅನ್ಸ್ಕೊಂಬಿಟ್ಟೆ. ನಿಷ್ಪ್ರಯೋಜಕ ಅದೊಂದು ರೀತಿಲಿ ಸರಿ ತಾನೆ. ಅಣ್ಣ, ಕೋಪ ಮಾಡ್ಕೊಳ್ಳೋದ್ರಿಂದ ಸತ್ಯ ಸುಳ್ಳಾಗಲ್ಲ ಪ್ರಶಾಂತ್. ಅಣ್ಣ, ಐ ಕಾಂಟ್ ಟಾಲರೇಟ್ ದಿಸ್. ನನ್ನ ತುಂಬ ಅಂಗಿಸ್ತಿದ್ಯ ನೀನು. ನೀನು ಈಗಲೇ ಹೀಗೆ ಅಂದ್ಕೊಂಡ್ರೆ ಮುಂದೆ ಹೇಗೋ? ನಾವು ಅಂದ್ಕೊಂಡಿದ್ದು ನಡೀಬೇಕಾದ್ರೆ ನೀನೆಲ್ಲ ಎಕ್ಸೆಪ್ಟ್ ಮಾಡಲೇಬೇಕು. ಅಣ್ಣ, ಆದರೂ ಸ್ವಾತಿ ತುಂಬ ಒಳ್ಳೆಯವಳಣ್ಣ. ಹೌದು ಕಣೋ, ಅದಕ್ಕೆ ನಾನು ನಿನಗೆ ಸೆಲೆಕ್ಟ್ ಮಾಡಿದ್ದು. ನಾನು ಅವಳಿಗೆ ಗಿಫ್ಟ್ ಕೊಡಲಿಲ್ಲ ಅಂತ ಅವಳಿಗೇನು ಬೇಜಾರಾಗಲಿಲ್ಲ, ಇನ್ನು ನನಗೇ ಸಮಾಧಾನ ಮಾಡಿದ್ಲು ಅವಳು. ಶೀ ಇಸ್ ಸೋ ಸಾಫ್ಟ್ ಅಣ್ಣ. ಅವಳಿಗೋಗಿ ನಾವು ಪ್ರಶಾಂತ್, ಒಂದು ವಿಷಯ ಹೇಳ್ತೀನಿ ಕೇಳು. ನಿನ್ನ ಹೆಂಡತಿ ಯಾಕೆ ಸಾಫ್ಟ್ ಹೇಳು? ಅವಳ ಅಕ್ಕನ ಚರಿತ್ರೆ ರಿಫ್ಲೆಕ್ಟ್ ಆಗಬಾರ್ದು ಅಂತ ಒಳ್ಳೆ ಸೊಸೆ ಒಳ್ಳೆ ಹೆಂಡತಿ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದೇ ನಮ್ಮ ಟ್ರಂಪ್ ಕಾರ್ಡ್, ಅದಕ್ಕೆ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ದು. ಆದರೆ ಅಣ್ಣ ನೋಡ, ಈಗ ನೀನು ನಿನ್ನ ಹೆಂಡತಿಗೆ ಗಿಫ್ಟ್ ಕೊಡಬೇಕಲ್ಲ, ಒಂದು ಕೆಲಸ ಮಾಡು, ಕೇಕ್ ತೊಗೊಂಡು ಪಾರ್ಟಿ ಅರೇಂಜ್ ಮಾಡ್ಕೋ, ನಾವು ಅವ್ರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ. ಓಕೆನಾ?
ಏನಾಯ್ತು ಯಾಕೆ ಕಿರ್ಚ್ಕೋತಿದ್ಯಾ ಅಯ್ಯಯ್ಯೋ ಅನಿಲ ಶೂಟ್ ಮಾಡ್ಬಿಟ್ರು ಅನಿಲ ಶೂಟ್ ಮಾಡ್ಬಿಟ್ರು ಅನಿರುದ್ಧನ್ ಶೂಟ್ ಮಾಡಿದ್ರ ಯಾರು ರೀ ಅನಿರುದ್ಧನೇ ಶೂಟ್ ಮಾಡ್ಬಿಟ್ರು ಅನಿರುದ್ಧ ಸತ್ತವರೆ ಅನಿರುದ್ಧ ಸತ್ತವರ ಅನಿರುದ್ಧನೇ ಎನ್ಕೌಂಟರ್ ಮಾಡ್ಬಿಟ್ರು ರೀ ಅನಿರುದ್ಧನೇ ಎನ್ಕೌಂಟರ್ ಮಾಡ್ಬಿಟ್ರು ಅನಿ ನೀರು ಕುಡಿ ನೀರು ಕುಡಿ ನೀರು ಕುಡಿ ನೀರು ಕುಡಿ ನೀರು ಕುಡಿ ನೀರು ಕುಡಿ कनस बिंदे खंड कनस मत मलक किचकटियाल नमगेन गुन नम्बन गा ಸತ್ಯದೇವ ತುಂಬಾ ಕೆಟ್ಟ ಕನ್ಸರಿ ಅನಿರುದ್ಧನ ಪೊಲೀಸ್ನವರು ಓಡಿಸ್ಕೊಂಡು ಹೋಗ್ತಾ ಇದ್ರು ಅನಿರುದ್ಧ ಓಡೋಗ್ತಿದ್ದ ಪೊಲೀಸ್ನವರು ಅನಿರುದ್ಧನ ಶೂಟ್ ಮಾಡ್ಬಿಟ್ರು ಕೆಟ್ಟ ಕನ್ಸು ಕರ್ಮ ಕಳಿತು ಅನ್ಕೋ ಅನಿರು ಅವನು ನನ್ನ ಮಗ ನನಗೆ ಗೊತ್ತು ಅಲ್ಲ ಅವನು ನನಗೂ ಮಗನೇ ಆದರೆ कई तपटे नम संस्कार नम जयमान बेसक बे व्यामोह ममकार मलको सूम्ने मत अलिया नम संस्कृति नन गुण बेसक बेद मग नम हुट नम मग अल अल्वा नोड़ ममकार व्यामोह नम मन घासी को नो को अलिया मलको सूम्ने हलो हेली एना होदा ओन निमिष अक्का अक्का बेग बाई एन राम या कुकोतिया नीन फोन इदे हलो एनो एन हेल्ता इदिया अम्मंगे
ಅಟ್ಯಾಕ್ ಆಗಿದೆಯಾ? ಕಂಡೀಷನ್ ಸೀರಿಯಸ್ ಅಂತ ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಯಾ? ಓಕೆ ಓಕೆ, ನಾನು ಬರ್ತಿದ್ದೀನಿ, ಹೊರಡ್ತೀನಿ, ಈಗಲೇ ಹೊರಡ್ತೀನಿ. ಆಯ್ತು, ಈಗಲೇ ಹೊರಡ್ತಿದ್ದೀನಿ. ಏನಾಯ್ತಮ್ಮ? ನಮ್ಮ ಅಮ್ಮ ಹುಷಾರಿಲ್ಲಂತೆ, ಕಂಡೀಷನ್ ತುಂಬ ಸೀರಿಯಸ್ ಆಗಿದೆಯಂತೆ. ನಿನ್ನೆ ತಾನೇ ಫೋನಲ್ಲಿ ಮಾತಾಡಿದೆ, ಹುಷಾರಾಗೇ ಇದ್ರು, ಇದಕ್ಕಿದ್ದಲ್ಲ ಏನಾಯ್ತು ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತೀಯ ಈಗ? ನಾನು ಈಗ ಹೋಗಲೇಬೇಕು, ಅಮ್ಮ ನೋಡಲೇಬೇಕೀಗ. ಅನಿರುದ್ಧ, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರೋ, ರಾಮ್ ಎಲ್ಲೇ ಇರ್ತಾನೆ, ನಿನ್ನ ಕೇರ್ ತಗೋತಾನೆ. ಹಾಂ ಸರಿ, ಅದೆಲ್ಲ ಸರಿ ಬಿಡು, ನೀನು ಗಾಬರಿ ಆಗೋಕೆ ಹೋಗಬೇಡ, ಏನೂ ಆಗಲ್ಲ, ಆರಾಮಾಗಿರು, ಆಯ್ತಾ? ಎಲ್ಲ ಸರಿ ಹೋಗುತ್ತೆ. ಆಯಿತು, ನಾನು ಅಲ್ಲಿ ಹೋದ್ಮೇಲೆ ನಿನಗೆ ಎಲ್ಲ ವಿಷಯಕ್ಕೂ ಫೋನ್ ಮಾಡ್ತೀನಿ, ಆಯ್ತಲ್ಲ? ಬೇಗ ಹೋಗಿ ಕಾರ್ ತೆಗೆಯೋ, ನನಗೆ ಏರ್ಪೋರ್ಟ್ ಡ್ರಾಪ್ ಮಾಡು. ಆಯ್ತಕ್ಕ, ಹೊರಡು ಹೊರಡು, ನಾನು ಲಗೇಜ್ ರೆಡಿ ಮಾಡ್ತೀನಿ. ಏನಾಗುತ್ತೆ ನಮ್ಮ ಅನಿರುದ್ಧ, ಏನಾಗ್ತಾನೆ? ಆಗೋದಿನೇನಮ್ಮ, ಪಾಪಿ ಚಿರ ಅಂತ ಕೇಳಿಲ್ವಾ? ಅವನ ತಲೆ ಮೇಲೆ ಬಂಡೆ ಕಲ್ಲು ತಗೊಂಡೋಗಿ ಹಾಕಿದ್ರು ಅವನು ಸಾಯೋದಿಲ್ಲ, ಅವನಿಗೇನೂ ಆಗೋದಿಲ್ಲ, ಆರಾಮಾಗಿರ್ತಾನೆ. ಸುಮ್ಮನೆ ನೀವು ಭಯ ಪಡೋದಷ್ಟೇ, ಅವನು ಇತ್ಲಾಗೆ ಸತ್ತಂಗೂ ಇಲ್ಲ, ಅತ್ಲಾಗೆ ಬದುಕಂಗೂ ಇಲ್ಲ. ಅಂದರೆ ಅಂದರೆ ಸತ್ತಿಲ್ಲ ಅಂದರೆ ಸತ್ತಿಲ್ಲ ಅಷ್ಟೇ, ಬದುಕಿಲ್ಲ ಅಂದರೆ ಬದುಕಿದ್ರು ಕೂಡ ಸತ್ತಂಗೆ ಲೆಕ್ಕ. ಗುರುಗಳೇ, ಅವನ ತಲೆ ಇದೆಯಲ್ಲ, ಯಾವ ಗಳಿಗೆ ಮೇಲೆ ಏನು ಯೋಚನೆ ಮಾಡ್ತಾನೆ ಹೇಳೋದಕ್ಕೆ ಬರೋದಿಲ್ಲ. ತುಂಬ ನೀಚ ಮನಸ್ಸಮ್ಮ ಅವಂದು. ಇದ್ರನ್ನೇ ಅವನೇನಾದ್ರು ಒಳ್ಳೇದಕ್ಕೆ ಉಪಯೋಗಿಸಿದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಹೋಗ್ತಿದ್ದ, ದೊಡ್ಡ ವ್ಯಕ್ತಿ ಆಗ್ತಿದ್ದ. ಹಾಗೆ ಮಾಡದೇ ಇರೋದಕ್ಕೆ ಅವನು ಹಾಳಾಗಿರೋದವನು. ಈಗಲೂ ಕೂಡ ಅವನ ಮನಸ್ಸಿನಲ್ಲಿ ಏನು ಕೆಟ್ಟದ್ದು ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ದಾನೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಗುರುಜಿ, ಈಗ ಅವ್ರು ಎಲ್ಲಿರ್ಬೋದು? ದೂರ ಎಲ್ಲೂ ಹೋಗಿಲ್ಲಮ್ಮ, ಇಲ್ಲೇ ಸುತ್ತಮುತ್ತ ಎಲ್ಲೇ ಇದ್ದಾನೆ. ನಾನು ಹೇಳಿದ್ನಲ್ಲ, ಅವನು ಬದುಕಿದ್ದು ಸತ್ತಂತೆ ಅಂತ, ಎಲ್ಲ ಕಳ್ಳನಂಗೆ ಜೀವನ ಮಾಡ್ತಾ ಇದ್ದಾನೆ. ಅವನನ್ನ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಹೌದು, ಪೊಲೀಸ್ನವರು ಬೆನ್ನಿಂದನೆ ಇದ್ದಾರೆ, ಅವನು ಹುಡುಕ್ತಾನೆ ಇದ್ದಾರೆ. ಆದರೆ ಪೊಲೀಸ್ನವ್ರು ಚಳ್ಳಿ ಹಣ್ಣು ತಿನ್ನಿಸೋದ್ರೊಳಗೆ ಅವ್ನು ಭಾಳ ನಿಸ್ಸೀಮ ಅವನು, ಆದರೆ ಅದು ಕೆಲ್ಸಕ್ಕೆ ಬರೋದಿಲ್ಲ. ಇಲ್ಲಿ ಅವನು ಮೋಸ ಮಾಡಬಹುದು, ಆದರೆ ಮೇಲ್ಗಡೆ ದೇವರ್ದನ್ ಕೋರ್ಟು ಅಂತ ಇದೆಯಲ್ಲ, ಅಲ್ಲಿ ಅವನೇನು ಮಾಡೋಕ್ಕಾಗೋದಿಲ್ಲ, ಶಾಸ್ತಿ ಅನುಭವಿಸಿ ಅನುಭವಿಸ್ತಾನೆ. ಅವ್ರು ಆದಷ್ಟು ಬೇಗ ಪೊಲೀಸ್ನವ್ರಿಗೆ ಸರೆಂಡರ್ ಆಗಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಒಬ್ಬ ಒಳ್ಳೆ ಮನುಷ್ಯನಾಗಿ ಹೊರಗೆ ಬರಲಿ ಅನ್ನೋದು ನಮ್ಮೆಲ್ಲರೂ ಆಸೆ. ಆದರೆ ಅವ್ರು ಅದಕ್ಕೆ ಸ್ಪಂದಿಸ್ತಾನೆ ಇಲ್ಲ, ಮೇಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅವನು ಯಾರ ಮಾತು ಕೇಳಲ್ಲಮ್ಮ, ಅವನ ಗ್ರಹಗತಿ ಅವನ ನಂಗೆ ಆಡಿಸ್ತಾ ಇದೆ. ಪ್ರಾಚೀನ ಕರ್ಮ ಅಂತಾರಲ್ಲ, ಅದಾದ ಕರ್ಮದ ಫಲಕ್ಕೆ ಅವನು ಹುಟ್ಟಿರೋವನು. ಅವನೆಲ್ರಿಗೂ ತೊಂದರೆ ಕೊಟ್ಟೇ ಅವನು ಹೋಗೋದು, ಇದು ಮಾತ್ರ ಗ್ಯಾರಂಟಿ. ಅವ್ರು ಸರೆಂಡರ್ ಆಗ್ಬೋದು ಅಂತ ಕಾಯ್ತಾ ಇದ್ದೀವಿ. ಇಲ್ಲಮ್ಮ, ಅವ್ನು ಸರೆಂಡರ್ ಆಗೋದಿಲ್ಲ. ಆದರೆ ನಾನು ಹೇಳಿದ್ನಲ್ಲ, ಮೇಲ್ಗಡೆ ಒಂದು ಕೋರ್ಟ್ ಇದೆ ಅಂತ, ಅದು ಸರೆಂಡರ್ ಮಾಡಿಸ್ತದೆ, ಬಿಡೋದಿಲ್ಲ. ಆದರೆ ಅಷ್ಟೊತ್ತಿಗೆ ತುಂಬ ತಡ ಆಗೋಗಿರ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಈಗೇನು ಮಾಡಬಹುದು? ನೀನೇನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ಅವನೇ ಮಾಡ್ತಾನೆ. ಉಸಿರುವಳ್ಳಿ ಕೇಳಿದ್ದೀಯಾ?
ಅದರನ್ನ ಗೋಸಂಬೆ ಅಂತ ಕೂಡ ಕರೀತಾರೆ ಆ ಜಾತಿಗೆ ಸೇರ್ದು ನಿನ್ನ ಗಂಡ ಹೀಗೆಲ್ಲ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಗ್ರಹಗತಿ ಇರೋದ ಆ ಥರ ಇದೆ ನಾನು ಹೇಳ್ತಾ ಇರೋದು ನಿಜ ತಾನೇ ಹೌದು ಗುರುಜಿ ಅದರಲ್ಲಿ ಅನುಮಾನನೇ ಇಲ್ಲ ಈಗ ಅವನು ಇನ್ನೊಂದು ಬಣ್ಣ ಬದಲಾಯಿಸ್ತಾ ಇದ್ದಾನೆ ಅದರಿಂದ ಎಲ್ರಿಗೂ ಇನ್ನಷ್ಟು ಕಂಟಕ ಬರ್ತದೆ